ಮಗನ ಜ್ವರ. ಒಂದು ಊರಿನಲ್ಲಿ ರಾಮನೆಂಬ ಹುಡುಗನಿಗೆ ಮೈ ಬಿಸಿ ಶುರುವಾಯಿತು. ತಂದೆ ಅವನನ್ನು ವೈದ್ಯನ ಬಳಿಗೆ ಕರೆದುಕೊಂಡು ಹೋದನು. ವೈದ್ಯನು ರಾಮನನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ, ಜ್ವರವೇನೂ ಇಲ್ಲ, ಸ್ವಲ್ಪ ಮೈ ಬಿಸಿಯಾಗಿದೆ ಅಷ್ಟೇ, ಇವತ್ತು ಮನೆ ಬಿಟ್ಟು ಎಲ್ಲಿಗೂ ಹೋಗದೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೆ ಸಾಕು ಎಂದು ಔಷಧ ಕೊಟ್ಟು ಕಳಿಸಿದನು. ತಂದೆ ಸಮಾಧಾನಗೊಂಡು ರಾಮನನ್ನು ಮನೆಗೆ ಕರೆದುಕೊಂಡು ಬಂದನು. ಸ್ವಲ್ಪ ಹೊತ್ತಿಗೆ ರಾಮನ ಸೋದರ ಮಾವ ಅಲ್ಲಿಗೆ ಬಂದನು. ಅವನು ರಾಮನನ್ನು ನೋಡಿದ ಕೂಡಲೇ, ಅಯ್ಯಯ್ಯೋ, ಹುಡುಗನಿಗೆ ತುಂಬ ಜ್ವರ ಬಂದು ಆಗಿದೆಯಲ್ಲ ಎಂದನು. ಜ್ವರವೇನೂ ಇಲ್ಲವಂತೆ, ಏನೋ ದಣಿವಿನಿಂದ ಮೈ ಬೆಚ್ಚಗಾಗುತ್ತಿದೆ ಎಂದು ಹೇಳಿ ವೈದ್ಯರು ಈ ಮದ್ದು ಕೊಟ್ಟಿದ್ದಾರೆ ಎಂದನು. ರಾಮನ ತಂದೆ, ಮೈ ಬಿಸಿಯಾಯಿತೆಂದರೆ ಜ್ವರ ಬಂತಂದೇ ಅರ್ಥ, ನಾನು ನೋಡುತ್ತೇನೆ ತಡಿ ಎಂದು ಮಾವಯ್ಯ ರಾಮನ ಕೈ ಹಿಡಿದು ನಾಡಿಯನ್ನು ನಾಲಿಗೆಗಳನ್ನು ಪರೀಕ್ಷಿಸಿ, ಜ್ವರ ಬಹಳ ತೀವ್ರವಾಗಿರುವಾಗ ಇಲ್ಲವೆಂದರೇನು ಅರ್ಥ, 4 ದಿನ ಹಾಸಿಗೆ ಬಿಟ್ಟು ಕದಲಬಾರದು, ನಾನು ಹತ್ತಿರವಿದ್ದು ಮದ್ದು ಕೊಟ್ಟು ಪೂರ್ತಿ ಗುಣವಾದ ಮೇಲೆಯೇ ಹೋಗುತ್ತೇನೆ ಎಂದನು. ಸೋದರ ಮಾವ ಹೇಳಿದ್ದೇ ನಿಜ, ಅವನಿಗೂ ವೈದ್ಯಕೀಯ ಗೊತ್ತಿತ್ತು. ರಾಮನು 4 ದಿನಗಳವರೆಗೆ ಹಾಸಿಗೆ ಬಿಡಲಿಲ್ಲ. 5ನೇ ದಿನ ರಾಮನಿಗೆ ಜ್ವರ ತಗ್ಗಿ ಪಥ್ಯ ಕೊಟ್ಟರು. ಆಮೇಲೆ 4 ದಿನಗಳವರೆಗೆ ರಾಮನು ಎದ್ದು ತಿರುಗಾಡಬಾರದೆಂದು ನಿಬಂಧನೆ ಹಾಕಿದರು. ವೈದ್ಯ ಮಾವ ಅವನಿಗೆ ಪೂರ್ತಿ ಗುಣವಾಗಿ ಹುಷಾರಾದ ಮೇಲೆಯೇ ಸೋದರ ಮಾವನು ಹೊರಟು ಹೋದನು. ರಾಮನು ಎಂದನಂತೆ ತಿರುಗಾಡಲು 15 ದಿನ ಬೇಕಾಯಿತು. ಆ ಸಮಯಕ್ಕೆ ಸೋದರ ಮಾವ ಬಾರದೆ ಹೋಗಿದ್ದರೆ ರಾಮನಿಗೆ ಏನು ಗತಿಯಾಗುತ್ತಿತ್ತೋ ಎಂದು ಮನೆಯವರೆಲ್ಲರೂ ಮಾತನಾಡಿಕೊಂಡರು. ಆಗ ರಾಮನ ತಂದೆಗೂ ಗೋಪಾಲನ ನೆನಪು ಬಂತು. ರಾಮನಿಗೂ ಗೋಪಾಲನಿಗೂ ಒಂದೇ ಬಗೆಯ ಜ್ವರ ಬಂದಿತ್ತು. ಗೋಪಾಲನಿಗೂ ಆ ಊರಿನ ವೈದ್ಯನೇ ರಾಮನಿಗೂ ಹೇಳಿದ ಹಾಗೆ ಹೇಳಿ ಮದ್ದು ಕೊಟ್ಟಿದ್ದನು. ತನಗೆ ಆ ಗೋಪಾಲನ ಸಂಗತಿಯೇ ಮರೆತು ಹೋಗಿತ್ತು. ನೆನಪಾದ ಕೂಡಲೇ ರಾಮನ ತಂದೆ ಗೋಪಾಲನ ಮನೆಗೆ ಹೋಗಿ ತನ್ನ ಮಗನ ವಿಷಯಗಳನ್ನೆಲ್ಲ ಹೇಳಿದನು. ಅದನ್ನು ಕೇಳಿ ಗೋಪಾಲನ ತಂದೆ, ಅದೇನು ತಿಳಿಯದು, ನಮ್ಮ ಗೋಪಾಲನಿಗೂ ಈ ವೈದ್ಯರ ಮಧ್ಯೆ ಗುಣಪಡಿಸಿ ಬಿಟ್ಟಿತು. 2 ದಿನಗಳಲ್ಲಿ ಅವನು ಆಟವಾಡಲು ಶುರು ಮಾಡಿದನು. ನಿಮ್ಮ ಮಗನಿಗೆ ಭಯಂಕರವಾದ ಜ್ವರ ಬಂದಿದೆ ಎಂದು ನಾನು ನನ್ನ ಮಗನನ್ನು ನಿಮ್ಮಲ್ಲಿಗೆ ಕಳಿಸಲಿಲ್ಲ ಎಂದನು. ರಾಮನ ತಂದೆ ಆಶ್ಚರ್ಯ ಪಡುತ್ತಾ ವೈದ್ಯನ ಮನೆಗೆ ಹೋಗಿ ನಡೆದ ಸಮಾಚಾರನವೆಲ್ಲ ಹೇಳಿ, ತನ್ನ ಬಾವಯ್ಯ ಕೂಡ ವೈದ್ಯರೇ, ತಪ್ಪು ಅವರದ್ದು ಇಲ್ಲ ನಿಮ್ಮದು ಎಂದು ಹೇಳಿದನು. ವೈದ್ಯನು ನಗುತ್ತಾ, ರೋಗ ನಿರ್ಧಾರದಲ್ಲಿ ನಿಮ್ಮ ಬಾವಯ್ಯನದು ಸರಿಯೇ, ಆದರೆ ಅವರಿಗೆ ಅನುಭವ ಸಾಕಷ್ಟಿಲ್ಲವೆಂದು ತೋರುತ್ತದೆ. ಮಕ್ಕಳ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಯೇ ಇರುತ್ತದೆ, ಆದ್ದರಿಂದ ಎಂತಹ ಮದ್ದಾದರೂ ಕೂಡಲೇ ಫಲಿಸುತ್ತದೆ. ರೋಗವೆಂದು ಕೂಡಲೇ ಭಯ ಉಂಟಾಗುತ್ತದೆ. ಯಾವ ರೋಗವೂ ಇಲ್ಲವೆಂದರೆ ಅವರ ಮನಸ್ಸಿಗೆ ಬಲ ಬರುತ್ತದೆ, ಉತ್ಸಾಹದಿಂದಿರುತ್ತಾರೆ. ಶರೀರಕ್ಕೆ ಮದ್ದು, ಮನಸ್ಸಿಗೆ ಮಾತು. ನಾನು ಹೇಳಿದ ಹಾಗೆ ಕೇಳಿದರೆ ಚಿಕ್ಕವರು ಇಂಥ ರೋಗಕ್ಕೂ ಹೆದರದೆ ಬೇಗನೆ ಗುಣವಾಗಿ ಬಿಡುತ್ತಾರೆ. ನಿಮ್ಮ ಬಾವಯ್ಯ ಹುಡುಗನನ್ನು ಎದುರಿಸುವುದರಿಂದ 2 ದಿನಗಳಲ್ಲಿ ಗುಣವಾಗುವ ರೋಗ 10 ದಿನ ಹಾಸಿಗೆ ಹಿಡಿಸಿತು ಎಂದನು. ಈ ವಿಷಯ ಭಾವನಿಗೆ ಹೇಳುತ್ತೇನೆ ಎಂದು ರಾಮನ ತಂದೆ ಹಿಂದಿರುಗಿದನು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.